ರಾಜಧಾನಿ ಬೆಂಗಳೂರು ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತೋತ್ಸವ ಆಚರಿಸಲಾಯಿತು ಟೌನ್ ಹಾಲ್ ಸಮೀಪ ಇರುವ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆಗೆ ಸಿಎಂ ಸಿದ್ದರಾಮಯ್ಯ ಮಾಲಾರ್ಪಣೆ ಮಾಡುವ ಮೂಲಕ ಚೆನ್ನಮ್ಮ ಉತ್ಸವಕ್ಕೆ ಚಾಲನೆ ನೀಡಿದರು ಸಚಿವ ಎಂಸಿ ಸುಧಾಕರ್ ಶಾಸಕ ವಿನಯ್ ಕುಲಕರ್ಣಿ ಜಯಮೃತ್ಯುಂಜಯ ಸ್ವಾಮೀಜಿ ಸಿಎಂ ಗೆ ಸಾಥ್ ನೀಡಿದರು तुंगभद्रा कालुवेय मेलभागदल्लि नीरु कळ्ळतनवागिद्दु केळभागद रैतरु नीरिगागि कालुवे बळि गोळाडिदरु लक्षांतर रूपायि खर्चु माडि बेळेद बेळे ओणगि होग्ता इवे नम्म गोळन्न केळुवरे इल्लवेंदु रैतरु आक्रोश होरहाकिदरु कैयल्लि विषद बाटल अन्नु हिडिदु अधिकारिगळ विरुद्ध किडिकारिदरु रायचूरु जिल्ले देवदुर्ग तालूकिन नागनदिन्नि ग्रामस्थरु आक्रोश व्यक्तपडिसिद्दु तुंगभद्रा एडदंडे कालुवेय नंबर 94क्के नीरु बिडुवंते ओत्तायिसिदरु ಕಾಲುವೆಯ ಸುತ್ತಮುತ್ತ 144 ಸೆಕ್ಷನ್ ಜಾರಿಯಲ್ಲಿದ್ದರೂ ನೀರು ಕಳ್ಳತನವಾಗ್ತಾ ಇದೆ ಅವರಿಗೆ ನೀರಾವರಿ ಅಧಿಕಾರಿಗಳೇ ಸಾಥ್ ನೀಡತಾ ಇದ್ದಾರೆ ಎಂದು ಆರೋಪಿಸಿದರು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ತೆಲಂಗಾಣ ರಾಜ್ಯದ ವಿಧಾನಸಭೆ ಚುನಾವಣೆಗೆ ಮಧ್ಯದ ಹೊಳೆ ಹರಿಸಬೇಕೆಂಬ ಯತ್ನ ವಿಫಲವಾಗಿದೆ ಗೋವಾದಿಂದ ತೆಲಂಗಾಣಕ್ಕೆ ಅಕ್ರಮವಾಗಿ ಮಧ್ಯ ಒಯ್ಯುತ್ತಿದ್ದ ಮತ್ತೊಂದು ವಾಹನ ಜಪ್ತಿಯಾಗಿದೆ ಒಂದೇ ವಾರದಲ್ಲಿ ಎರಡನೇ ಹೈಟೆಕ್ ಲಿಕರ್ ಸ್ಮಗ್ಲಿಂಗ್ ಜಾಲವನ್ನ ಬೆಳಗಾವಿ ಅಬಕಾರಿ ಅಧಿಕಾರಿಗಳು ಭೇದಿಸಿದ್ದಾರೆ 250 ಬಾಕ್ಸ್ಗಳಲ್ಲಿ ವಿವಿಧ ನಮೂನೆಯ 21 ಬ್ರ್ಯಾಂಡ್ಗಳ ಮಧ್ಯ ಸಾಗಾಟ ಮಾಡಲಾಗ್ತಾ ಇತ್ತು ಖಚಿತ ಮಾಹಿತಿ ಮೇರೆಗೆ ಬೆಳಗಾವಿ ಹೊರವಲಯದ ಪೀರನವಾಡಿ ಬಳಿ ಅಬಕಾರಿ ಪಿಐ ಮಂಜುನಾಥ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು 43.93 ಲಕ್ಷ ಮೌಲ್ಯದ ಮಧ್ಯ 20 ಲಕ್ಷ ಮೌಲ್ಯದ ಲಾರಿ ವಶಕ್ಕೆ ಪಡೆಯಲಾಗಿದೆ ಸಾಲು ಸಾಲು ಬೆಂಕಿ ದುರಂತದಿಂದ ಬೆಂಗಳೂರು ಮಹಾನಗರ ಪಾಲಿಕೆ ಎಚ್ಚೆತ್ತಿದೆ ಪಬ್ ಬಾರ್ ಮತ್ತು ರೆಸ್ಟೋರೆಂಟ್ ಗಳನ್ನು ಪರಿಶೀಲಿಸಿದ ಬಿಬಿಎಂಪಿ ಅಧಿಕಾರಿಗಳು ಕಳೆದ 3 ದಿನದಲ್ಲಿ 669 ಉದ್ದಿಮೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಇದರಲ್ಲಿ 327 ಉದ್ದಿಮೆಗಳಿಗೆ ನೋಟಿಸ್ ನೀಡಿದ್ದು 43 ಉದ್ದಿಮೆಗಳು ಬಂದಾಗಿವೆ ಕಳೆದ 3 ದಿನಗಳಿಂದ 8 ವಲಯಗಳಲ್ಲಿ ಆರೋಗ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ತಪಾಸಣೆ ನಡೆಯುತ್ತಿದೆ ನ್ಯೂನ್ಯತೆಗಳು ಕಂಡುಬಂದಿರುವ ಉದ್ದಿಮೆಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ರಾಜ್ಯದಲ್ಲಿ ದಿನೇ ದಿನೇ ಡೆಂಗಿ ಜ್ವರ ಅಬ್ಬರಿಸುತ್ತಾ ಇದೆ 20 ದಿನಗಳಲ್ಲಿ 1404 ಮಂದಿಗೆ ಡೆಂಗಿ ಜ್ವರ ವಕ್ಕರಿಸಿದೆ ಬೆಂಗಳೂರಿಗಿಂತ ರಾಜ್ಯದ ವಿವಿಧ ಭಾಗದಲ್ಲಿ ದಿನೇ ದಿನೇ ಡೆಂಗಿ ಹೆಚ್ಚಾಗ್ತಾ ಇದೆ ಅಕ್ಟೋಬರ್ 1 ರ ವೇಳೆಗೆ ಬೆಂಗಳೂರಲ್ಲಿ 5767 ಪ್ರಕರಣಗಳು ದಾಖಲಾಗಿತ್ತು ಅಕ್ಟೋಬರ್ 20 ರ ವೇಳೆಗೆ 6139 ಪ್ರಕರಣಗಳು ದಾಖಲಾಗಿದ್ದು 20 ದಿನದಲ್ಲಿ 1404 ಜನರಿಗೆ ಡೆಂಗಿ ಅಟ್ಯಾಕ್ ಆಗಿದೆ ರಾಜ್ಯದಲ್ಲಿನ ಡೆಂಗಿ ಪ್ರಕರಣಗಳು 5570ಕ್ಕೆ ಏರಿಕೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಡೆಂಗಿಗೆ ಮತ್ತೊಬ್ಬರು ಬಲಿಯಾಗಿದ್ದಾರೆ ಭಟ್ಕಳದ ಮೊಹಮ್ಮದ್ ಮಿರಾನ್ ಸಾದಾ ಡೆಂಗಿ ಜ್ವರದಿಂದ ಸಾವಿಗೀಡಾಗಿದ್ದಾರೆ ಭಟ್ಕಳದ ಕಾಜಿಯಾ ಸ್ಟ್ರೀಟ್ ನಿವಾಸಿಯಾಗಿದ್ದ ಮಿರಾನ್ ಸಾದಾ ಡೆಂಗಿ ಅಟ್ಯಾಕ್ ಬಳಿಕ ಚಿಕಿತ್ಸೆಗಾಗಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿದ್ದಾರೆ ರಾತ್ರೋರಾತ್ರಿ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಸ್ ಮಳಿಗೆಗೆ ಕನ್ನ ಹಾಕಲಾಗಿದೆ ತುಮಕೂರು ಜಿಲ್ಲೆಯ ತುರುವೇಕೆರೆ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಎಲ್ಇಡಿ ಟಿವಿ ಮೊಬೈಲ್ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ದೋಚಿ ಕದೀಮರು ಪರಾರಿಯಾಗಿದ್ದಾರೆ ಜಬಿ ಉಲ್ಲಾ ಎಂಬುವರಿಗೆ ಸೇರಿದ ಗೃಹೋಪಯೋಗಿ ವಸ್ತುಗಳ ಮಳಿಗೆಯಲ್ಲಿ ಕಳ್ಳತನವಾಗಿದ್ದು ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಕಳ್ಳತನ ಆಗಿದೆ ಮಳಿಗೆಯ ಹಿಂಬದಿಯಲ್ಲಿ ಶೀಟ್ ಮುರಿದು ಒಳಗೆ ನುಗ್ಗಿರುವ ಕಳ್ಳರು ಸುಮಾರು 8 ಲಕ್ಷ ಮೌಲ್ಯದ ವಿವಿಧ ಕಂಪನಿಯ ಮೊಬೈಲ್ ಟಿವಿಯನ್ನು ಕದ್ದು ಪರಾರಿಯಾಗಿದ್ದಾರೆ ಇಂದು ನಾಳೆ ದಕ್ಷಿಣ ಒಳನಾಡಿನಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಕರಾವಳಿಯ ಉತ್ತರ ಕನ್ನಡ ಜಿಲ್ಲೆಯ ಕೆಲವೆಡೆ ಹಾಗೂ ಉತ್ತರ ಒಳನಾಡಿನ ಭಾಗಲಕೋಟೆ ಧಾರವಾಡ ಗದಗ ವಿಜಯಪುರ ಕಲಬುರಗಿ ಹಾಗೂ ದಕ್ಷಿಣ ಒಳನಾಡಿನ ಚಿತ್ರದುರ್ಗ ದಾವಣಗೆರೆ ಮೈಸೂರು ಹಾಗೂ ಶಿವಮೊಗ್ಗ ಜಿಲ್ಲೆಯ ಒಂದೆರಡು ಕಡೆ ಉಷ್ಣಾಂಶ ಸಾಮಾನ್ಯಕ್ಕಿಂತ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳವಾಗುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಮುಂಜಾನೆ ಮಂಜು ಕವಿದ ವಾತಾವರಣ ಇರಲಿದೆ ಅರಬ್ಬಿ ಸಮುದ್ರದಲ್ಲಿ ಕಾಣಿಸಿಕೊಂಡಿರುವ ತೇಜ ಚಂಡಮಾರುತದಿಂದ ರಾಜ್ಯಕ್ಕೆ ಯಾವುದೇ ಅಪಾಯ ಇಲ್ಲ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.